ಯಾಸಿನೋ ಮುಂದಿನ ಜಿಲ್ಲೆ ಮಂಡ್ಯ ಜಿಲ್ಲೆ ನಮ್ಮ ಜಿಲ್ಲೆ ನೋಳು ವಿಧಾನಸಭಾ ಕ್ಷೇತ್ರ ಏನಾಗುತ್ತೆ ಎತ್ತ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಿರ್ತ ಸಹಜ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ರಿಪೋರ್ಟ್ ಏಳರಲ್ಲಿ ಯಾರು ಏಳು ಯಾರು ಬೀಳು ಕಚರ ಅಂಡ್ ಮೊದಲ ಕ್ಷೇತ್ರ ಮಳವಳ್ಳಿ ಮೀಸಲು ಕ್ಷೇತ್ರ ಮಳವಳ್ಳಿ ಮೀಸಲು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಇಂದ ಹಾಲಿ ಶಾಸಕ ಡಾಕ್ಟರ್ ಅನ್ನದಾನಿ ಅಂಡ್ ಇಂದ ಬಹುತೇಕ ನರೇಂದ್ರ ಸ್ವಾಮಿ ಅಂಡ್ ಬಿ ಜೆ ಪಿ ಮುನಿರಾ ಇಲ್ಲಿ ತ್ರಿಕೋನ ಸ್ಪರ್ಧೆಗೆ ಆಪ್ ಇಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಒಂದಷ್ಟು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಂತ ಇತ್ತು ಬಿಜೆಪಿ ಮುನ್ರಾಜು ರೀ ಎಂಟ್ರಿ ಅವ್ರ ಬರ್ತಾನೆ ಮೂವತ್ ಸಾವಿರ ಓಟ್ ಕೆಜೆಪಿಯಿಂದ ಕಂಟೆಸ್ಟ್ ಮಾಡಿದಾಗ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ರು ನಂತರ ಈಗ ಬಿಜೆಪಿ ಅನ್ನೋ ಕಾರಣಕ್ಕೆ ಅಂದ್ರೆ ಮಾಜಿ ಸಚಿವ ಸೋಮಶೇಖರ್ ನಿಂತು ಒಂದ್ ಐದು ಸಾವಿರ ಓಟ್ ತಗೊಂಡಿದ್ರು ಅವ್ರದೇನು ಡೆಪಾಸಿಟ್ ಇಲ್ಲ ಓಟ್ ಇವತ್ತಿನ ಮಟ್ಟಕ್ಕೆ ಸುಮಲತಾ ಬಿಜೆಪಿ ಸೇರ್ಪಡೆ ಬಿಜೆಪಿ ಬಿಜೆಪಿ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಏನಾಗ್ತದೆ ಮಳವಳ್ಳಿ ಈಗ ತ್ರಿಕೋನ ಸ್ಪರ್ಧೆ ಎಡೆ ತಿರುಗ್ತಾ ಇದೆ ಮುನ್ರಾಜು ಎರಡ್ ಸಾವಿರದ ಹದಿಮೂರು ಚುನಾವಣೆ ಸೋತ ಮೇಲೆ ಹದಿನೆಂಟು ಬಂದು ಮತ್ತೆ ಅಕಾಡೆದ ಸ್ಪರ್ಧೆ ಮಾಡಿದ್ರೆ ಆಗಿರೋದು ಮತ್ತೆ ಮಾಡಿರಲಿಲ್ಲ ಮಾಡಿರಲಿಲ್ಲ ಈಗ ಮಾಜಿ ಶಾಸಕ ಮಾಜಿ ಸಚಿವ ನರೇಂದ್ರ ಸ್ವಾಮಿ ಕುರುಬ ಸಮುದಾಯದವರು ಅವ್ರು ಆದ್ರೆ ಹಾಕಲ್ಲ ಚೇಂಜ್ ಮಾಡಿ ಗಲಾಟೆಗಳು ಅವರು ಕುರುಬ ಮತದಾರರು ಜೆಡಿಎಸ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕಾರಣಕ್ಕ ಬಿಜೆಪಿ ಆಪ್ಷನ್ ಅಂಡ್ ಸೋಮಣ್ಣ ಚಾಮರಾಜನಗರದ ಇನ್ಚಾರ್ಜ್ ಬಿ ಎಸ್ ಶಾಸಕ ಮಹೇಶ್ ಬಿಜೆಪಿ ಸೇರ್ಪಡೆ ಅವ್ರದ್ದು ಒಂದ್ ಸಾವಿರ ಎರಡ್ ಸಾವಿರ ಪ್ರಭಾವ ಇಲ್ಲಿದೆ ಬಿ ಎಸ್ ಪಿ ಒಂದಷ್ಟು ಕಟ್ಟಿ ಬೆಳೆಸಲ್ಲಿ ಅವರು ಕೂಡ ಒಬ್ಬರಲ್ಲಿ ಈಗ ಬಿಜೆಪಿ ಅವರು ಒಂದು ಸುಮಲತಾ ಫ್ಯಾಕ್ಟ್ರಿ ಕೆಲಸ ಮಾಡ್ತದೆ ಸೋಮಣ್ಣ ಅಂಡ್ ವಿಜೇಂದ್ರ ಫ್ಯಾಕ್ಟರಿ ಕೆಲಸ ಮಾಡ್ತದೆ ಕುರುಬುರ ಆಕ್ರೋಶ ಆಗಿರೋದು ಒಂದು ಫ್ಯಾಕ್ಟರ್ ಕೆಲಸ ಮಾಡ್ತದೆ ಇವೆಲ್ಲವೂ ಕೂಡ ಬಿಜೆಪಿಗೆ ಒಂದಷ್ಟು ಸ್ಟ್ರೆಂತ್ ಅನ್ನ ತುಂಬಿದೆ ಯಾವ್ ಬಿಟ್ಟರೆ ಇವರು ಲೆಕ್ಕಾಚಾರನೇ ಇತ್ತಲ್ಲ ಜೆಡಿಎಸ್ ಈಗ ಒಂದ್ ಮೂರನೇ ಆಲ್ಟರ್ನೇಟಿವ್ ಅವ್ರಿಗೆ ಕಾಣಿಸ್ಕೊಳ್ತು ಈಗ ಇಲ್ಲಿ ಬಿಜೆಪಿ ಮುನ್ರಾಜು ಕಾಂಗ್ರೆಸ್ ಅನ್ನ ಸೋಮ್ ಜೆಡಿಎಸ್ ಅನದಾನಿ ತ್ರಿಕೋನ ಸ್ಪರ್ಧೆ ಎತ್ತ ಅಂದ್ರೆ ಈಗ ಒಂದು ಹೆಜ್ಜೆ ಮುಂದೆ ಹೋದ್ರೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವಿನ ಕಾಳಗ ಆಗ್ತಾ ಇದೆ ಬಟ್ ಮುನರಾಜು ಎಂಟ್ರಿ ಒಂದಷ್ಟು ಬೇರೆ ರೀತಿಯ ಚರ್ಚೆಗೆ ಮತ್ತೆ ಆಲೋಚನೆಗೆ ಜನಗಳಿಗೆ ಒಂದು ಆಪ್ಷನ್ ಅಡಿಶಲ ಆಗ್ತಿದೆ ಯೆಸ್ ಸೊ ಮಳವಳ್ಳಿಯಲ್ಲಿ ಹಿಂಗೆ ನರೇಂದ್ರ ಸ್ವಾಮಿಯವರು ಸೀರೀಸ್ ಕಳೆದ ಎರಡು ಮೂರು ಸರ್ವಿನ ಕಂಟಿನ್ಯೂಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರು ಬಟ್ ಮುನ್ರಾಜು ಎಂಟ್ರಿ ಅನ್ನೋ ಒಂದಷ್ಟು ಬೇರೆ ಅಗ್ಗ ಜಗ್ಗಾಟೆಗಳು ಕಾಂಗ್ರೆಸ್ನ ಅಗ್ಗ ಜಗ್ಗಾಟೆಗಳು ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಕಾಂಗ್ರೆಸ್ಗಿಂತ ಸ್ವಲ್ಪ ಬಿ ಜೆ ಪಿ ಸಾರಿ ಜೆ ಡಿ ಎಸ್ ಅವರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ಗಿಂತ ಹಿಂದೆ ಬಿಜೆಪಿ ಇದ್ದಾರೆ ಇದಾರೆ ತ್ರಿಕೋನ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನದಲ್ಲಿ ಜೆಡಿಎಸ್ ಸೆಕೆಂಡ್ ಕಾಂಗ್ರೆಸ್ ಆಮೇಲೆ ಬಿಜೆಪಿ ಅನ್ನೋ ಮಳವಳ್ಳಿಲೆ ಸದ್ಯಕ್ಕೆ ಎಸ್ ಇದು ಮಾರ್ಚ್ ತಿಂಗಳು ಯಾಕಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಟ್ರೆಂಡ್ ಚೇಂಜ್ ಇಲ್ಲೂ ಕೂಡ ಅದೇ ರೀತಿ ಈ ಕ್ಷೇತ್ರ ಮತ ಎಣಿಕೆ ಶುರುವಾಗಿ ಕಡೆ ಅಂತ ಮುಗಿಯುವವರೆಗೂ ಬಹಳ ಡಿಫ್ರೆಂಟ್ ಆಗಿ ರಿಸಲ್ಟ್ ಕೊಡುವಂತ ಸಾಧ್ಯತೆ ದಟ್ಟವಾಗಿ ಮಳವಳ್ಳಿ ನಿಮ್ಗೆ ಪಿಕ್ಚರ್ ಕೌಂಟಿಂಗ್ ಅಲ್ಲಿ ಕಡೆ ಸುತ್ತಿನವರೆಗೂ ಸಹ ಆಟ ಆಡಿಸುವಂತಹ ಸಾಧ್ಯತೆ ಈ ಸಾರಿ ದಟ್ಟವಾಗಿದೆ ಎಸ್ ಹಿಂಗ್ ಬೇಕಾರಾಗಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಮಳವಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇನ್ನ ನಮ್ಮ ಮುಂದಿನ ಕ್ಷೇತ್ರ ಮದ್ದೂರು ಮದ್ದೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಎಸ್ ಪಿ ಸ್ವಾಮಿಗೌಡರು ಕಾಂಗ್ರೆಸ್ನಿಂದ ಉದಯ್ಗೌಡ ಜೊತೆಗೆ ಜೆಡಿಎಸ್ನಿಂದ ಹಾಲಿ ಎಂ ಎಲ್ ಎ ಡಿ ಸಿ ತಮ್ಮಣ್ಣ ಅಹ್ ಮೊದಲಾಗಿದ್ರೆ ಕಾಂಗ್ರೆಸ್ ಜೆಡಿಎಸ್ ಪೈಪೋಟಿ ಈಗ ತ್ರಿಕೋನ ಸ್ಪರ್ಧೆ ಇಲ್ಲೂ ಕೂಡ ಅಲ್ಲ ಸ್ವಾಮಿಗೌಡ ಆಗಾಗ್ಲೇ ಪಾರ್ಟಿ ಸೇರಿ ಬಹಳ ಇದಾಯ್ತು ಬಟ್ ಇಲ್ಲಿ ಮಣ್ಣೆ ಮದ್ದೂರು ಕೂಡ ತ್ರಿಕೋನ ಆಗ್ತಾ ಇದೆ ಸ್ವಾಮಿಗೌಡ ಅವರ ಪತ್ನಿ ನಾಗರತ್ನ ಸ್ವಾಮಿಗೌಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಜೆಡಿಎಸ್ ಇಂದ ಗೆದ್ದಂತ ಬೆಸಗಿಳ್ಳಿ ಕೆಸ್ತೂರು ಚಿಕ್ಕರ್ಸಿಂಕೆರೆ ಈ ಸೋಮಳ್ಳಿ ಎಲ್ಲಾ ಜಿಲ್ಲಾ ಪಂಚಾಯತಿ ಜೆಡಿಎಸ್ ನ ಸದಸ್ಯರು ಬಿಜೆಪಿ ತೆಕ್ಕಲಿದ್ದಾರೆ ಅಂದ್ರೆ ಸ್ವಾಮಿಗೌಡರು ಜೊತೆ ಇದ್ದಾರೆ ಸ್ವಾಮಿಗೌಡರು ಅಲ್ಲಿ ಹದ್ನೈದು ಇಪ್ಪತ್ತು ವರ್ಷದಿಂದ ಶ್ರೀರಿದಿ ಫೌಂಡೇಶನ್ ಹೆಸರು ಹೇಳ್ಕೊಂಡು ಅಂದ್ರೆ ಎಮ್ಎಲ್ ಎಲ್ಲ ಕೆಲಸ ಮಾಡ್ತಾ ಇದ್ರು ಇವ್ರಿಗೆ ಡಿ ಸಿ ತಮ್ಮಣ್ಣವ್ರು ಏನೋ ಮಾಡಕ್ ಹೋಗಿ ಮಾಡ್ಕೊಂಡು ಮಾಡಿ ಮಾಡಿ ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಇದುವರೆಗೂ ಹೌದು ತಮ್ಮಣ್ಣ ಅವರೇ ಹೋದಾಗ ಗೆದ್ದಿರ್ಲಿಲ್ಲ ಇದೇ ಮಧುಗೌಡ ಬಿಜೆಪಿ ಹೋದಾಗ ಗೆದ್ದಿರ್ಲಿಲ್ಲ ಬಟ್ ತಮ್ಮಣ್ಣ ಮತ್ತೆ ಮಧು ಗೋಡಗಿಂತ ಹೆಚ್ಚಿನ ಶಕ್ತಿ ಇದ್ದಂಗ ಕಾಣ್ತಾ ಇತ್ತು ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾರ್ಯಕ್ರಮ ಇದು ಮೊನ್ನೆ ಮೋದಿ ಬಂದಿದ್ದು ಸುಮಲತಾ ಸೇರ್ಪಡೆ ಆಮೇಲೆ ಈ ಉದಯ್ ಗೌಡ ಮತ್ತೆ ತಮ್ಮಣ್ಣಗೆ ಸರಿಸಾಟಿಯಾಗಿ ಚುನಾವಣೆ ಮಾಡೋ ಕೆಪಾಸಿಟಿ ಇದೆ ಇದೆಲ್ಲವೂ ಮತ್ತೆ ಬಿಜೆಪಿಯ ಸ್ಟ್ರಾಟಜಿ ಒಂದಷ್ಟು ವರ್ಕ್ಔಟ್ ಆದಂಗಿದೆ ಇನ್ನು ಫೈನಲ್ ಆಗಿದ್ದಾರೆ ತ್ರಿಕೋನ ಉದಯ್ ಗೌಡ ಇಂಡಿಪೆಂಡೆಂಟ್ ಚುನಾವಣೆ ಮಾಡಕ್ ಕಡೆಯಾಗಿತ್ತು ಅದೇನೋ ದಿಢೀರ್ ಆಕಾಂಕ್ಷಿ ಆಗಿದ್ರು ಪಾಪ ಆಕಾಂಕ್ಷಿ ಆಗಿದ್ರು ಬದಲಾದ ಸನ್ನಿವೇಶದಲ್ಲಿ ಕಾಲಘಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಮೊದ್ಲೆಲ್ಲ ಗುರುಚರಣ್ ಗೆಲ್ಸಿ ಗೆಲ್ಸಿ ಅನ್ನೋರು ಹೇಳ್ತಾ ಇದ್ರು ಯಾಕೋ ಒಂದು ಒಂದುವರೆ ತಿಂಗಳಿಂದ ಎಳೆದಲ್ಲ ನಿಲ್ಸ್ಬಿಟ್ರು ಏನೋ ಮಿಸ್ ಹೊಡಿತಾ ಐತಿ ಏನೋ ಲೆಕ್ಕಾಚಾರ ಇತ್ತು ಅಂತಿಮ ಉದಯ್ಗೌಡರ ಎಂಟ್ರಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಂದ್ ರೀತಿಯ ಬೇರೆ ರೀತಿಯ ಲೆಕ್ಕಾಚಾರ ತಂದು ಕೊಟ್ಟಿದೆ ಗುರುಚರಣ್ ಹಾಗೂ ಉದಯ್ ಗೌಡ ಜಂಟಿಯಾಗಿ ನಿಂತು ಜೋಡೆತ್ತಿನ ರೀತಿ ಕೆಲಸ ಮಾಡ್ಕೊಂಡ್ರೆ ಕಾಂಗ್ರೆಸ್ ಕೆಲಸ ಆಗತ್ತೆ ಉದಯ್ ಗುರುಚರಣ್ ಗೆಲ್ಲಿಸುವ ಕೆಪಾಸಿಟಿ ಇದೆಯಾ ಬೇರೆಯವ್ರನ್ನ ಗುರುಚರಣ್ಗೆ ಶಕ್ತಿ ಇದೆ ಆ ಶಕ್ತಿ ಪ್ರಮಾಣ ಏನು ಅಂತ ಎಲ್ಲಿ ಗೊತ್ತಾಗತ್ತೆ ಯಾಕಂದ್ರೆ ಅವರು ರಾಜಕೀಯವಾಗಿ ಸ್ವಂತ ಶಕ್ತಿ ಮೇಲೆ ದೊಡ್ಡ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಆಗಿರಲಿಲ್ಲ ಗುರುಚರಣ್ ಗುರುಚರಣ್ ಅದ ಹಿನ್ನಡೆ ಇತ್ತು ಇಲ್ಲ ಅಂತೇನಿಲ್ಲ ಬಟ್ ಉದಯ್ ಗೌಡ ಯಾವ ರೀತಿ ಕಾಂಗ್ರೆಸ್ ಅಲ್ಲಿ ಬೆರಿತಾರೆ ಹಾಲಲ್ಲಿ ನೀರು ಬೆರ್ತಂಗೆ ಬೆರಿತಾರ ಹ್ಮ್ ಏನಾಗತ್ತಂತೆ ಕಾದ್ ನೋಡ್ಬೇಕು ನೋಡ್ಬೇಕು ಬಟ್ ಕಾಂಗ್ರೆಸ್ ನ ಎಂಟ್ರಿ ಬೇರೆ ರೀತಿ ಲೆಕ್ಕಾಚಾರ ಕಾಂಗ್ರೆಸ್ ಟಿಕೆಟ್ ಅ ಸಾಕು ಮನುಷ್ಯ ಗೆದ್ಬಿಡ್ತೇನೆ ಲೆಕ್ಕಾಚಾರ ಆಯ್ತು ಈಗ ಬಟ್ ಇಲ್ಲಿ ಸ್ವಾಮಿಗೌಡ ನರೇಂದ್ರ ಮೋದಿ ಅವರು ಮೇಲೆ ಸುಮಲತಾ ಸೇ ಕೊಟ್ಟ ಮೇಲೆ ಬಿಜೆಪಿ ಕೂಡ ಒಂದು ಹದಿನೈದು ಇಪ್ಪತ್ತು ಸಾವಿರ ಅಡಿಷನಲ್ ವೋಟ್ ಆ್ಯಪ್ ಆಗುತ್ತೆ ಸ್ವಾಮಿಗೌಡ ಅವ್ರದ್ದು ಚಾಮನಳ್ಳಿ ಜಿಲ್ಲಾ ಪಂಚಾಯತಿ ಏನ್ ಬರುತ್ತಲ್ಲ ಆ ಭಾಗ ಜೊತೆಗೆ ಕೆಸೂರ್ ಜಿಲ್ಲಾ ಪಂಚಾಯತಿ ಚಿಕ್ಕರ್ಸಂಕೆರೆ ಸೋಮನಳ್ಳಿ ನಮ್ಮ ಬೆಸುಗಳಿ ಭಾಗ ಎಲ್ಲ ಇದಕ್ ಸೇರತ್ತೆ ಅಂದ್ರೆ ಮನುಷ್ಯ ದುಷ್ಟ ಅಲ್ಲ ಸ್ವಾಮಿ ಗೌಡ ಕೆಟ್ಟವನಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಏನೋ ಒಂಥರ ವಿಚಿತ್ರವಾಗಿ ತನ್ನದೇ ಆದ ಶೈಲಿ ರಾಜಕೀಯ ಮಾಡ್ಕೊಂಡು ಬಂದಿದೆ ಜೆಡಿಎಸ್ ಅಲ್ಲಿ ಇದ್ರು ಈಗ ಬಿಜೆಪಿ ಸ್ವಾಮಿ ಒಬ್ಬರೇ ಬಂದಿಲ್ಲ ಬರ್ಬೇಕಾದ್ರ ಒಂದಷ್ಟು ಹಿಂಡು ದಂಡು ಎಲ್ಲ ಕರ್ಕೊಂಡು ಇಂದ ಬಿಜೆಪಿ ಈ ಹಿಂದೆ ಪಾರ್ಟಿ ಅಂತ ಲೋಕಸಭೆ ಚುನಾವಣೆಗೆ ಒಂದು ಹದಿನೈದು ಸಾವಿರ ಓಟ್ ಹಾಕೋದು ಎಂಎಲ್ ಒಂದ್ ಎರಡ್ ಸಾವಿರದಿಂದ ಐದ್ ಸಾವಿರ ಓಟ್ ಬೇಡ ಸ್ವಾಮಿಗೌಡ ಬಿಜೆಪಿ ಸುಮಲತಾ ಮತ್ತೆ ನರೇಂದ್ರ ಮೋದಿ ಈ ಕಾರಣಕ್ಕಾಗಿ ಏನಿದೆ ಮದ್ದೂರು ಕ್ಲಿಯರ್ ಕಟ್ ಆಗಿ ಟ್ರೈಯಾಂಗಲ್ ಇದೆ ಕ್ಲಿಯರ್ ಕಟ್ ನಮ್ಮ ಸರ್ವೆ ಪ್ರಕಾರ ಉದಯ್ಗೌಡ ಕಾಂಗ್ರೆಸ್ ಸೇರ್ಪಡೆ ಇವೆಲ್ಲ ಲೆಕ್ಕಾಚಾರ ಕಾಂಗ್ರೆಸ್ ತಮ್ಮಣ್ಣ ಗಿಂತ ಜೆ ಡಿ ಗಿಂತ ಸ್ವಲ್ಪ ಮುನ್ನಡೆ ಇದೆ ಉದಾಹರಣೆಗೆ ಹೆಂಗೆ ಲೆಕ್ಕ ಹಾಕಬಿಡಿ ಬೇರೆ ಬೇಡ ಬೇಡ ಅರವತ್ತ ಒಂದು ಉದಯ್ಗೌಡ ಅರವತ್ತು ತಮ್ಮಣ್ಣ ಐವತ್ತೊಂಬತ್ತು ಸ್ವಾಮಿಗೌಡ ಇಷ್ಟೇ ನಿಮ್ ದಿನಕ್ಕೊಂದ್ ದಿನಕ್ಕೊಂದು ತಂದ ಟರ್ನ್ ಪಡಿಬಹುದು ಮದ್ದೂರು ತಗೊಳ್ಳಿ ಒಂದ್ ಲಕ್ಷದ ಎಂಬತ್ ಸಾವಿರ ಓಟ್ ಆಗೋದಾದ್ರೆ ಒಂದ್ ಐವತ್ತರಿಂದ ಅರವತ್ ಸಾವಿರದಲ್ಲಿ ಸ್ವಾಮಿಗೌಡ ಅಲ್ಲ ಐವತ್ತೈದರಿಂದ ಅರವತ್ ಸಾವಿರ ಮತ್ತೆ ಹಿಂಗೇನೆ ಇವಿಲ್ಲ ಐವತ್ತೇಳು ವರ್ಷ ಪಾಯಿಂಟ್ ಅಲ್ಲಿ ಇದೆ ಮದ್ದೂರು ನೆಕ್ ಟು ನೆಕ್ ಇದೆ ನ್ಯೂಟ್ರಲ್ ವೋಟರ್ಸ್ ನೆಕ್ ಟು ನೆಕ್ ಫೈಟ್ ಮಂಡ್ಯದವರೆಲ್ಲ ಉಸಿರಾಡದೆ ರಾಜಕಾರಣ ಇರ್ಬೋದು ನಮ್ನು ಸೇರ್ಕೊಂಡು ನಮ್ದೇ ಬಾಡ್ರು ನಮ್ಮೂರೇ ಬಾಡ್ರು ಕ್ರೇಮೇಗಳು ನೋಡಿ ನಮ್ಮೂರಿದೆಯಲ್ಲ ಮಂಡ್ಯಾಗೂ ಬಾಡ್ರು ನಾಗಮಂಗಲಕ್ಕೂ ಬಾಡ್ರು ಅಂದ್ರೆ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹೇಗಿದೆ ಅಂದ್ರೆ ಒಂದಷ್ಟು ನ್ಯೂಟ್ರಲ್ ವೋಟರ್ಸ್ ಇದ್ದಾರೆ ಯಾವ ಪಕ್ಷ ಗಿಕ್ಷ ಏನು ನೋಡ್ತಿರ್ತಾರೆ ಯಾರು ಯಾರು ಯೋಗ್ಯ ಯಾರು ಅಯೋಗ್ಯ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಯಾರು ಏನ್ ಮಾಡವ್ರೆ ಯಾರು ಏನ್ ಮಾಡಿಲ್ಲ ಯಾರು ಏನ್ ಮಾಡ್ತಾರೆ ಎಲ್ಲವನ್ನೂ ತುಲನೆ ಮಾಡಿ ನೋಡ್ತಿರ್ತಾರೆ ಸೈಲೆಂಟ್ ಆಗಿ ಹೋಗಿ ನಿಂತ್ಕೊಂಡ್ ಸಾಲಲ್ಲಿ ಹೋಗ್ತಾರೆ ಈ ತರ ವೋಟರ್ಸ್ ಮುದ್ದೂರ್ ಇದಾರೆ ಸೊ ಹಾಗಾಗಿ ಇದು ತ್ರಿಕೋನ ಸ್ಪರ್ಧೆ ಕ್ಷೇತ್ರ ಏನ್ ಬೇಕೋ ಆಗಬಹುದು ರಿಸಲ್ಟ್ ಈಗ ಕರ್ನಾಟಕ ಟಿವಿ ಮಾರ್ಚ್ ಸರ್ವೆ ನಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಇರಬಹುದೇನೋ ಒಂದ್ ವಾರಕ್ಕಾಗ್ಲೇ ಅಲ್ಲಿ ಜೆಡಿಎಸ್ ಬರ್ಬಹುದು ಇನ್ನೊಂದು ವಾರಕ್ಕೆ ಬಿಜೆಪಿ ಬರಬಹುದು ಮೂರು ಪಕ್ಷಕ್ಕೆ ಗೆಲ್ಲುವಂತ ಸಾಧ್ಯತೆ ಇರತಕ್ಕಂಥ ಕ್ಷೇತ್ರ ಅದು ಮದ್ದೂರು ಏನ್ ಬೇಕಾದ್ರೂ ಆಗತ್ತೆ ವಿಧಾನಸಭಾ ಕ್ಷೇತ್ರ ಅಲ್ಲಿ ಹಾಲಿ ಪುಟ್ಟರಾಜು ಅವರಿದ್ದಾರೆ ಜೆ ಜೆಡಿ ಸ್ಪರ್ಧೆ ಮಾಡ್ತಾರೆ ಇನ್ನು ದರ್ಶನ್ ಪುಟಣ ರೈತ ಸಂಘ ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ ಯಾರು ಅನ್ನೋ ಒಂದು ಲೆಕ್ಕಾಚಾರ ಇಂದ್ರೇಶ್ ಸುರೇಶ್ ಅಂತ ಇದೆ ಆಕಾಂಕ್ಷಿ ಇದ್ದಾರೆ ಬಟ್ ಇಲ್ಲಿ ಫೈಟ್ ಆಗೋದು ರೈತ ಸಂಘ ವರ್ಷಸ್ ಇಬ್ಬರ ನಡುವಿನ ಕಾಳಗ ತ್ರಿಕೋನದ ಸ್ಪರ್ಧೆಗಳಲ್ಲಿ ವರ್ಷಸ್ ಇಲ್ಲಿ ರೈತ ಸಂಘ ಹಾಗೆ ಪುಟ್ಟರಾಜು ದರ್ಶನ್ ಪುಟ್ಟಣಯ ಅವರು ಪ್ರಚಾರ ಮಾಡ್ಕೊಂಡು ಕ್ಯಾಂಪೇನ್ ಮಾಡ್ಕೊಂಡು ರೀತಿ ದೊಡ್ಡ ಮಟ್ಟಕ್ಕೆ ಅವರು ಮಾಡ್ತಾ ಇದಾರೆ ಪುಟ್ರಾಜು ಪುಟ್ಟರಾಜು ಎರಡ್ ಮೂರು ಸಾವಿರ ಕೋಟಿಯಷ್ಟು ಅನುದಾನವನ್ನ ನೀರಾವರಿ ಎಲ್ಲಾ ಮಾಡ್ಕೊಂಡು ಅವರು ಹೋಗ್ತಾ ಇದಾರೆ ನೈಂಟಿ ಫೋರ್ ಇಂದ ಚುನಾವಣೆಗಳು ನೋಡ್ರಿ ತೊಂಬತ್ನಾಲ್ಕಲ್ಲಿ ಪುಟ್ಟಣ್ಯ ಗೆದ್ದಿದ್ದು ತೊಂಬತ್ತೊಂಬತ್ತು ಕೆಂಪೇಗೌಡರು ಅನ್ಕೋತಿನಿ ಅಂದ್ರೆ ಕಾಂಗ್ರೆಸ್ ಗೆದ್ದು ನಾಲ್ಕು ಪುಟರಾಜು ಎಂಟು ಪುಟ್ಟರಾಜು ಹದಿಮೂರು ಪುಟ್ಟಣ್ಯ ಹದಿನೆಂಟು ಪುಟರಾಜು ಸೊ ಹಿಂಗ್ ನೋಡೋದೇ ಆದ್ರೆ ಪುಟ್ರಾಜು ವರ್ಸಸ್ ಪುಟ್ಟಣ್ಣಯ್ಯ ಕಾಳಗದಲ್ಲಿ ಪುಟ್ರಾಜು ಮೇಲುಗೈ ನಾನು ಅವ್ರನ್ನ ಎಂಟ್ರಿ ಮಾಡಿದಲ್ಲ ಪುಟರಾಜು ಅವ್ರನ್ನ ಅವ್ರ ಶಾಲೆಗೆ ಹೋಗಿ ಚಿನ್ಕುರುಳಿಗೆ ಹೋಗಿ ಅಲ್ಲಿ ಮಾಡಿದಾಗ ನಾನು ದರ್ಶನ್ ಪುಟ್ಟಣ್ಯ ಅವ್ರೂ ಎಂಟ್ರಿ ಇಂದ್ರೇಶ್ ಕೂಡ ಎಂಟ್ರಿ ಮಾಡಿದೀನಿ ಬಟ್ ಇಲ್ಲಿ ಪ್ರಬಲ ಸ್ಪರ್ಧೆ ಪುಟ್ಟಣ್ಣಯ್ಯ ಪುಟ್ರ ಪುಟ್ರಾಜು ವರ್ಸಸ್ ದರ್ಶನ್ಯ್ಯ ಬಟ್ ಪುಟ್ಟಣ್ಣಯ್ಯ ತುಂಬಾ ಚೆನ್ನಾಗಿ ಅವ್ರ ಜೊತೆ ರಾಜಕಾರಣ ಮಾಡಿ ಬಹಳ ಇಷ್ಟ ಆಯ್ತು ಬಟ್ ಇಲ್ಲಿ ಆ ಬೇರೆ ರೀತಿ ಒಡದಾಟ ಬಡದಾಟ ತೋಳರಿಸೋ ರಾಜಕಾರಣ ಇಲ್ಲ ರಾಜಕಾರಣ ಅಂತ ಹೇಳ್ತಾರೆ ಜಿದ್ದಿಗಿದೆ ಜಿದ್ದಿದೆ ಏ ನಮ್ ನಾಯಕ ನಮ್ ನಾಯಕ ಅಂತ ಜಿದ್ದಿದೆ ಇನ್ ಬೇರೆ ರೀತಿ ಅದನ್ನು ಮೀರ್ ಹೋದಂತ ರಾಜಕಾರಣ ಏನಿಲ್ಲ ಬಟ್ ಪುಟರಾಜು ರಾಜಕಾರಣಕ್ಕೆ ಏನ್ ಬೇಕು ಅವರು ಮಗ ಅಶೋಕ್ ಅವ್ರ ಮಗ ಶಿವರಾಜ್ ಅವ್ರೆಲ್ಲ ಅವರು ಅಂದ್ರೆ ರಾಜಕೀಯ ಏನ್ ಮಾಡ್ಬೇಕು ಎಲ್ಲ ಮಾಡ್ತಿದ್ದಾರೆ ಆಮೇಲೆ ನನಗೆ ಯಾರು ನಿನ್ನೆ ನಾನು ಮಾತನಾಡ್ತಾ ಇದೆ ಆರಗ ಜ್ಞಾನೇಂದ್ರ ಯಾರು ಪ್ರತಿ ಚುನಾವಣೆಯನ್ನು ಕೂಡ ನಾವು ಸೀರಿಯಸ್ ಆಗಿ ತಗೊಂಡು ಚುನಾವಣೆ ಮಾಡ್ತೀವಿ ಅಂತ ಕೆಲವರು ಬಹಳ ಸೀನಿಯರ್ ರಾಜಕಾರಣಿಗಳು ಹಾಗೆ ಪುಟರಾಜು ಅವರು ಅಷ್ಟೇ ಚುನಾವಣೆಯನ್ನ ಎಲ್ಲಾ ರೀತಿಯಲ್ಲೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅವರು ಎರಡನೇ ವಿಚಾರ ಏನು ಅಂತಂದ್ರೆ ಮೇಲ್ಕೋಟೆ ಕ್ಷೇತ್ರದಲ್ಲಿ ರೈತ ಸಂಘಕ್ಕಿಗ ಕಾಂಗ್ರೆಸ್ ಅವರು ಅಂದ್ರೆ ಅವ್ರ ಕ್ಯಾಂಡಿಡೇಟ್ಗಳನ್ನ ಬಹುತೇಕ ಇದು ಮಾಡಲ್ಲ ಬಟ್ ಅದಕ್ಕೆ ರವೀಂದ್ರ ಆಕ್ಷೇಪ ಇದೆ ಯಾಕೆ ನಮ್ಮನ್ನು ಸಾಯಿಸ್ತೀರಿ ಡಾಕ್ಟರ್ ರವೀಂದ್ರ ರವೀಂದ್ರ ಸೊ ಪ್ರಬುದ್ಧ ನಾನು ಎಲ್ಲಾ ರೀತಿಯ ಚುನಾವಣೆ ಗಣ ಏನ್ ಬೇಕೆಲ್ಲಾನು ರೆಡಿ ಮಾಡ್ಕೊಂಡೆ ಅಕಾಡೆ ಕಳಿತೀನಿ ಶಿವು ಅಂತ ನನ್ನತ್ರ ಮಾತಾಡ್ತಿದ್ರು ಏ ರೆಡಿ ಐ ಆಮ್ ರೆಡಿ ಯುದ್ಧ ಅಂದಾಗ ಬರೀ ಸುಮ್ನೆ ಕತ್ತಿ ಗುರಾಣಿ ಆಗಲ್ಲ ಪಿರಂಗಿ ಸಮೇತ ಹೋಗುವಂತ ಗಿರಾಕಿ ನಾನು ತಲೆ ಕೆಟ್ಟಕೊಳ್ಳಲ್ಲ ಅಂತ ರವೀಂದ್ರ ಹೇಳ್ತಾ ಇದ್ರು ಅಲ್ಲಿ ಮೈತ್ರಿ ಸಂಬಂಧಪಟ್ಟಂತ ಒಲವು ಗೆಲುವು ಎಲ್ಲವೂ ಸಹ ಕಾಂಗ್ರೆಸ್ ಕಾರ್ಯಕರ್ತ ಒಂದಷ್ಟು ನಿರಾಸೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಜೆಡಿಎಸ್ ವರ್ಸಸ್ ರೈತ ಸಂಘ ಸಂಘ ಸರ್ ಪುಟ್ಟರಾಜು ಪುಟ್ಟಣಯ್ಯನವ್ರನ್ನ ಚುನಾವಣೆ ಫೇಸ್ ಮಾಡೋಕೇನು ಬೆವ್ರಸಿದ್ರಲ್ಲ ಆ ತರದ್ದೇನು ಲೆಕ್ಕಾಚಾರಗಳಿಲ್ಲ ಕಳೆದ ಬಾರಿ ಇಪ್ಪತ್ ಪುಟ್ಟಣ್ಣಯ್ಯ ಸತ್ತ ಅನುಕಂಪದಲ್ಲೇ ಗೆಲ್ಲಕ್ಕಾಗಲಿಲ್ಲ ದರ್ಶನ್ ಪುಟ್ಟಣ್ಯರ್ಗೆ ಬಟ್ ಈಗ ಆಗತ್ತ ಪ್ರಶ್ನೆಗಳಿದೆ ಬಟ್ ರಾಜಕಾರಣ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್ ಬಟ್ ಮೇಲ್ಕೋಟೆಯಲ್ಲಿ ರೈತ ಸಂಘದ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಯ ಅವ್ರಿಗಿಂತ ಪುಟ್ಟರಾಜು ದೊಡ್ಡ ಮಟ್ಟದ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಟ್ ಇದು ಹೆಂಗ್ ಬೇಕಾದ್ರೂ ಆಚೆಚ್ಚಿ ರಿಸಲ್ಟ್ ನ ಮಾಡಬಹುದು ಬಟ್ ಪುಟ್ಟರಾಜು ಕಾನ್ಫಿಡೆನ್ಸ್ ಇದೆ ಜನ ನಮ್ಗೆ ಅವರು ಈ ಟರ್ಮು ಕಳೆದ ಹದಿನೆಂಟು ಚುನಾವಣೆಯಲ್ಲಿ ಮಿನಿಸ್ಟರ್ ಗೆ ಆಗಿರ್ಲಿಲ್ಲ ಸರ್ ಮಿನಿಸ್ಟರ್ ಆಗಿ ಒಂದಷ್ಟು ನೀರಾವರಿ ಯೋಜನೆಗಳ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಜನಗಳ ಜೊತೆ ಹೋಗ್ತಾ ಇದ್ದಾರೆ ಬಳಿಗೆ ಹೋಗ್ತಾ ಇದಾರೆ ಇದು ಪುಟ್ಟರಾಜು ಪ್ಲಸ್ ಪಾಯಿಂಟ್ ಮೇಲ್ಕೋಟೆ ಕ್ಷೇತ್ರದಲ್ಲಿ ಜೆಡಿಎಸ್ನ ಪುಟ್ಟರಾಜು ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮೆಗಾ ಸರ್ವೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಹಾಲಿ ಎಂ ಎಲ್ ಎಂ ಶ್ರೀನಿವಾಸ್ ಜೆಡಿಎಸ್ ನಿಂದ ಎಂ ಎಲ್ ಆಗಿದ್ದಾರೆ ಸದ್ಯಕ್ಕೆ ಅವರ ಹೆಸರು ಘೋಷಣೆ ಆಗಿದೆ ಅಧಿಕೃತ ಅಭ್ಯರ್ಥಿ ಜೆಡಿಎಸ್ ನಿಂದ ಅಂತ ಜೊತೆಗೆ ರೈತ ಸಂಘದಿಂದ ಮಧು ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಒಂದ್ ರೀತಿ ಎಲ್ಲರೂ ಸೇರಿ ಸೇರಿ ರಾಧಾಕೃಷ್ಣ ರವಿ ಡಾಕ್ಟರ್ ಕೃಷ್ಣ ಆತ್ಮಾನಂದ ಸೇರಿದಂಗೆ ಎಲ್ಲರೂ ಸೇರಿ ಚುನಾವಣೆಯನ್ನ ಮಾಡಿದರೆ ಕಾಂಗ್ರೆಸ್ ಅವಕಾಶವಿದೆ ಇದೆ ಆದರೆ ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡುವುದು ಕಷ್ಟ 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 ಈ ಹಿನ್ನೆಲೆ ಇಷ್ಟು ದಿನ ಬಿಜೆಪಿ ಒಕ್ಕಲಿಗರ ಸಂಘ ಮೇಲೆ ಅಶೋಕ್ ಜೈರಾಮ್ ಅಶೋಕ್ ಜೈರಾಮ್ ಬಿಜೆಪಿ ಮನೇಲಿ ಮಲ್ಕೊಂಡಿದ್ರು ಆರಾಮಾಗಿ ಇದಾಗಲ್ಲ ಅನ್ಬಿಟ್ಟು ಅವರು ಬೇರೆ ಕ್ಯಾಂಡಿಡೇಟ್ ಹುಡ್ಕೆ ರೆಡಿ ಆಗಿದ್ರು ಆ ಜೈರಾಮೋತ್ಸವ ಟೈಮ್ ಇಂದ ಮತ್ತೆ ಪೆನಿಕ್ಸ್ ನಂತೆ ಅಶೋಕ್ ಜೈರಾಮ್ ಎದ್ದು ಬಂದು ನುಗ್ತಾವ್ರೆ ಅಲ್ಲಿ ಚಂದ್ಗಾಲ್ ಶಿವಣ್ಣ ತುಂಬಾ ಸಾಮಾನ್ಯ ಸರಳ ವ್ಯಕ್ತಿತ್ವದ ಮನುಷ್ಯ ಅವರು ಕೂಡ ಮೂವತ್ ಮೂರ್ ಸಾವಿರ ಓಟ್ ತಂದು ಕೊಟ್ಟಿದ್ರು ಬಿಜೆಪಿ ಬಿಜೆಪಿಗೆ ಮೂವತ್ತ್ ಮೂರ್ ಸಾವಿರ ಓಟ್ ತಂದು ಕೊಟ್ಟಿದ್ರು ಅಶೋಕ್ ಜೈರಾಮ್ ಅವ್ರ ತಂದೆ ಎಸ್ ಟಿ ಜೈರಾಮ್ ಮಂಡ್ಯದ ಸುಪ್ರಸಿದ್ಧ ನಾಯಕರವರು ಎಷ್ಟೋ ಜನ ಚಲುರಾಯಸ್ವಾಮಿ ಆದಿಯಾಗಿ ಎಷ್ಟೋ ನಾಯಕರನ್ನ ಬೆಳೆಸಿದ್ದಾರೆ ಅವರು ಅವ್ರು ಬೆಳೆದಿದ್ದಾರೆ ಎಸ್ ಟಿ ಜೈರಾಮ್ ಪುತ್ರ ಅನ್ನೋ ಒಂದು ಹೆಗ್ಗಳಕ್ಕೆ ಒಂದು ಎಕ್ಸ್ಟ್ರಾ ವೇಟೇಜ್ ಅಶೋಕ್ ಜಯರಾಮ್ ಇದೆ ಅಶೋಕ್ ಜಯರಾಮ್ ಬಹುತೇಕ ಬಿಜೆಪಿಯ ಅಭ್ಯರ್ಥಿ ಅಭ್ಯರ್ಥಿ ನೋ ಡೌಟ್ ಅಶೋಕ್ ಜಯರಾಮ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಡಿ ಎಸ್ ನ ಎಂ ಶ್ರೀನಿವಾಸ್ ಅವರು ಅಲ್ಲೇನು ಅಂದ್ರೆ ಘೋಷಣೆ ಆಗಿದೆ ಅಭ್ಯರ್ಥಿ ಆದ್ರೂ ಆದ್ರೂ ಅಲ್ಲಿ ರಾಮಚಂದ್ರ ಕೆ ಎಂ ಅಧ್ಯಕ್ಷ ರಾಮಚಂದ್ರ ಪ್ರಚಾರ ಮಾಡ್ತಾರೆ ಮಾಡ್ತಾ ಇದಾರೆ ನಾನು ವಿಜಯಾನಂದ ಕೇಳಿದ್ರೆ ಶಿವಣ್ಣ ನಂಗೂ ಟಿಕೆಟ್ ಆಗುತ್ತೆ ಅಂತಾರೆ ಘೋಷಣೆ ಆಗಿದ್ರು ಹೌದು ಏನು ವಿಚಿತ್ರ ಕಾನ್ಫಿಡೆನ್ಸ್ ಕುಮಾರ್ ಹೇಳಿಲ್ವೇ ಸ್ವಾಮಿ ಬರ್ತಾ ಚರ್ಚೆ ಇದೆ ಅಣ್ಣ ಹೇಳಿಲ್ವೇ ಅಲ್ಲಿ ಕಡೆಗಳಿಗೆ ಚೇಂಜ್ ಮಾಡಿ ಅಂತ ನಮ್ಮ ವಿಜಯಾನಂದನು ಹೇಳ್ತಾರೆ ಮನ್ಮಲ್ ರಾಮಚಂದ್ರನ್ ಹಂಗ ಹೇಳ್ತಾರೆ ಏ ಅವ್ರ ಘೋಷಣೆ ಆಗೈತ್ರಲ್ಲ ಹಿಂಗೆ ಇದು ಹೆಂಗ್ ಏನ್ರ ಸಮಾಚಾರ ನಿಮ್ದು ಅಂದ್ರೆ ಹಂಗ ಅಂತಾರೆ ಇನ್ನೊಂದು ಮೂಲ ಇವರ ಎಂ ಶ್ರೀನಿವಾಸ ಕರೆದಿರು ಕುಮಾರ್ ಅಣ್ಣನೇ ಬರ್ಲಿ ಇಲ್ಲಿಗೆ ಅಂತ ಕೂಡ ಮಧ್ಯ ಮಾತಾಡಿದ್ರು ಕುಮಾರ್ ಸ್ವಾಮಿ ಅವ್ರು ಬರ್ತಾರೆ ಒಂದಷ್ಟು ಟಿವಿ ಚಾನಲ್ ಸುದ್ದಿ ಕೂಡ ಮಾಡಿತ್ತು ಮಾಡಿತ್ತು ಸೊ ಹಾಗಾಗಿ ಇನ್ನು ಜೆಡಿಎಸ್ ಡಿ ಕ್ಲಾರಿಟಿ ಇಲ್ಲದ ಕಾರಣ ಅಂದ್ರೆ ಎಂ ಶ್ರೀನಿವಾಸ್ ಘೋಷಿತ ಅಭ್ಯರ್ಥಿ ಅವ್ರನ್ನೇ ಕ್ಯಾಂಡಿಡೇಟ್ ಅಂತ ಇಟ್ಕೊಂಡ್ ನಾವು ಕಂಪಾರಿಸನ್ ಮಾಡಿ ನಾವು ಡೇಟಾ ತಗೊಳ್ಳೋದು ಒಂದಷ್ಟು ಬೇಸರ ಎಂ ರಾಮಚಂದ್ರ ಅವರು ಪ್ರತ್ಯೇಕ ಪ್ರಚಾರ ಕುಮಾರ್ ಸಿಎಂ ಮಾಡಿ ಜೆಡಿಎಸ್ ಕೇಳ್ತಾವ್ರೆ ಅದು ಗಲಾಟೆ ಗದ್ದಲ ಇದೆ ಅಂಡ್ ಕಾಂಗ್ರೆಸ್ ನ ಈ ಗಲಾಟೆ ಗದ್ದಲ ಅಶೋಕ್ ಜೈರಾಮ್ ಜಯರಾಮೋತ್ಸವ ಮಾಡಿದ ನಂತರ ನರೇಂದ್ರ ಮೋದಿ ಮಂಡ್ಯಕ್ಕೆ ಬಂದು ಹೋದ ನಂತರ ಸುಮಲತಾ ಅವರು ಬಿಜೆಪಿ ಸೇರಿದ ನಂತರ ಎಲ್ಲಾ ಫ್ಯಾಕ್ಟ್ಗಳು ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆ ಡಿ ಮುನ್ನಡೆಯನ್ನ ಸಾಧಿಸಿದೆ ಬಾರಿ ಏನಿಲ್ಲ ಒಂದ್ ಮೂರ್ ಸಾವಿರ ಅಷ್ಟೇ ಚಂದ್ಗಾಲ್ ಶಿವಣ್ಣ ಜೊತೆಗಾಕೊಂಡು ಶಿವಣ್ಣವರೇ ನೀವು ನಮ್ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇದ್ದಂಗೆ ಚಿಕ್ಕಪ್ಪ ಇದ್ದಂಗೆ ಬನ್ನಿ ಅಂತ ಜೊತೆಗೆ ಹಾಕೊಂಡು ಅಶೋಕ್ ಜೈರಾಮ್ ಕರ್ಕೊಂಡು ಹೋಗ್ಬೇಕು ಆಮೇಲೆ ಜನಗಳನ್ನ ನೋಡಿದಾಗ ನಗ್ಬೇಕು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ಬೇಕು ಬೆರಿಬೇಕು ಅಶೋಕ್ ಜೈರಾಮ್ ಬೆರತ್ರ ಇನ್ನೊಂದಷ್ಟು ಅವಕಾಶಗಳಿದೆ ಈಗ ಜಯರಾಮೋತ್ಸವ ಮಾಡಿದ ಜನ ಎರಾಬೇರಿ ಜನ ಸೇರಿಸಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ನಾನು ಆಗ್ಲೇ ಹೇಳಿದೆ ಬಿಜೆಪಿ ಚಂದ್ಗಾಲ್ ಶಿವಣ್ಣ ಅಶೋಕ್ ಜೈರಾಮ್ ಸುಮಲತಾ ಅವರು ಫ್ಯಾಕ್ಟರ್ ಫ್ಯಾಕ್ಟರ್ಗಳು ಬಿಜೆಪಿ ಮುನ್ನಡೆ ಇರುವಂತೆ ನೋಡಿಕೊಂಡಿದೆ ಅಶೋಕ್ ಜೈರಾಮ್ ಮುನ್ನಡೆ ಎಲ್ಲ ಇದು ಬಿಜೆಪಿ ಆಗ್ತಾ ಇದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷ ಉಮೇಶ್ ಇದೆಲ್ಲದರ ಪರಿಣಾಮ ಬಿಜೆಪಿ ಮುನ್ನಡೆ ಮಂಡ್ಯದಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ಟ್ರೆಂಡ್ ಅಲ್ಲಿ ಮುನ್ನಡೆ ಇದೆ ಬಿಜೆಪಿ ಅಶೋಕ್ ಜೈರಾಮ್ ನಂದೇ ಅವಶ್ಯಕ ಆಗಲ್ಲ ಅಶೋಕ್ ಜೈರಾಮ್ ಏನಾರ ಗೆಲುವಿನ ದಡವನ್ನ ಸೇರಬೇಕು ಅಂದ್ರೆ ಸುಮಲತಾ ಅವರು ಚಂದ್ಗಾಲ್ ಶಿವಣ್ಣ ಜಿಲ್ಲಾಧ್ಯಕ್ಷ ಉಮೇಶು ಪಾರ್ಟಿ ಎಲ್ಲರನ್ನು ವಿಶ್ವಾಸ ತಗೊಂಡು ಹೋದ್ರೆ ಮಾತ್ರ ಆಗತ್ತೆ ಸದ್ಯಕ್ಕೆ ಟ್ರೆಂಡ್ ಬಿಜೆಪಿ ಯಾಕಂದ್ರೆ ಮೊನ್ನೆ ಮೋದಿ ಕಾರ್ಯಕ್ರಮ ಆಗಿರುವ ಕಾರಣ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಗಿಂತ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಎಸ್ ಇನ್ನು ಮುಂದಿನ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಣ ಆಲಿ ಶಾಸಕರು ರವೀಂದ್ರ ಶ್ರೀಕಂಠಯ್ಯ ಜೆಡಿಎಸ್ನಿಂದ ಕಾಂಗ್ರೆಸ್ನಿಂದ ರಮೇಶ್ ಬಂಡಿಸಿದೇಗೌಡ ಬಿಜೆಪಿಯಿಂದ ಎಸ್ ತಗ್ಗಲಿ ವೆಂಕಟೇಶ್ ಬಂಡಾಯ ಬಂಡಾಯ ಜೆಡಿಎಸ್ನ ಬಂಡಾಯ ಅಭ್ಯರ್ಥಿ ಪಕ್ಷೇತರ ಕಣಕ್ಕಿಳಿತಾ ಇದ್ದಾರೆ ಎರಡನೇ ವಿಚಾರ ಏನು ಇಲ್ಲಿ ಅಂತಂದ್ರೆ ತಗ್ಗಳ್ಳಿ ವೆಂಕಟೇಶ್ ಜಿಲ್ಲಾ ಪಾರಪತ್ಯ ಮೆರೆದಿದವ್ರು ಈಗೇನಾಯ್ತು ಸಚಿದಾನಂದ ಪಾರ್ಟಿ ಬಿಜೆಪಿ ನಂಜುಂಡೇಗೌಡ್ರು ಸಚಿದಾನಂದ ಸುಮಲತಾ ಅವರ ಸೇರ್ಪಡೆ ಮೊನ್ನೆ ಮೋದಿ ಕಾರ್ಯಕ್ರಮ ಹಿಂದುತ್ವದ ಲೆಕ್ಕಾಚಾರ ಮಂಡ್ಯದಲ್ಲಿ ಎಲ್ಲರೂ ವರ್ಕೌಟ್ ಆದ್ರೆ ಶ್ರೀರಂಗಪಟ್ಟಣ ಆಂಜನೇಯ ಸ್ವಾಮಿ ಟೆಂಪಲ್ ಲೆಕ್ಕಾಚಾರಗಳು ಇಲ್ಲಿ ಹೆಂಗ್ ಅಂದ್ರೆ ತ್ರಿಕೋನ ಸ್ಪರ್ಧೆಗೆ ಬಂದು ನಿಲ್ತಾ ಇದೆ ಜೆಡಿಎಸ್ ಮತ ಕಟ್ ಮಾಡಕ್ಕೆ ತಗ್ಗಳ್ಳಿ ವೆಂಕಟೇಶ್ ಸ್ಪರ್ಧೆ ಮಾಡಿಸ್ತಾವ್ರೆ ಕಾಂಗ್ರೆಸ್ ಜೆಡಿಎಸ್ ಕಾಂಗ್ರೆಸ್ ಹಾಗೆ ಬಿಜೆಪಿ ಸಚಿದಾನಂದ ರಮೇಶ್ ಬಾಬು ಬಂಡಿಸಿದೇವ ರವೀಂದ್ರ ಈ ತ್ರಿಕೋನ ಸ್ಪರ್ಧೆ ಶ್ರೀರಂಗಪಟ್ಟಣ ಕಾರಣ ಆಗ್ತಾ ಇದೆ ಯಾಕಂದ್ರೆ ಈತ ಯಂಗ್ಸ್ಟರ್ ಒಬ್ಬರು ಜನ ಬಹಳಷ್ಟು ನೋಡಿದಾರೆ ಆ ಹೊಸ ನ್ಯೂ ವೋಟರ್ಸ್ನ ಅಂದ್ರೆ ಇವ್ರ ಮಾವ ಕೂಡ ಕಾಂಗ್ರೆಸ್ ಕಂಟೆಸ್ಟ್ ಮಾಡುವಂತ ಸ್ಪೋರ್ಟ್ ತಗೊಂಡಿದ್ರು ಸೊ ಆಮೇಲೆ ಕೊತ್ತತಿ ಒಂದು ಎರಡು ಅನ್ನೋ ಒಂದು ಭಾಗದ ಭಾಗದಲ್ಲಿ ಒಂದು ಪ್ರಭಾವ ಈ ಹುಡುಗರನ್ನ ಕ್ಯಾಚ್ ಹಾಕೊಳ್ಳೋದು ಇದು ಸಚಿ ಒಂದಷ್ಟು ಸ್ಮಾರ್ಟ್ ಗೇಮು ಸ್ವಲ್ಪ ದರ್ಶನ್ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡೋದು ಶ್ರೀರಂಗಪಟ್ಟಣದಲ್ಲಿ ಒಂದು ದರ್ಶನ್ಗೆ ಅಂತ ಓಟ್ ಇದೆ ಫ್ಯಾನ್ಸ್ ಫ್ಯಾನ್ಸ್ ಊರಲ್ಲಿ ಒಂದ್ ಮೂವತ್ತು ಜನ ಮೂವತ್ ಜನ ಹುಡುಗರ ಊರಲ್ಲಿ ಒಂದ್ ಇನ್ನೂರ ಐವತ್ ಮೂ ಲೆಕ್ಕಾಕಳಿ ಇನ್ನೂರ ಐವತ್ತು ಇಂಟು ಮೂವತ್ತ ಮೂರ್ಲಿ ಏಳು ವರ್ಷ ಸಾವಿರ ಹುಡುಗರಲ್ಲಿ ಒಂದ್ ಮೂರ್ ನಾಲ್ಕು ಸಾವಿರ ಯಶೋ ದರ್ಶನ್ ಫ್ಯಾನ್ಸ್ ಅವ್ರೆ ಆಮೇಲೆ ಹುಡುಗರ ಕ್ಯಾಚ್ ಹೆಂಗೆ ಏನು ಗೊತ್ತು ಇವೆಲ್ಲ ಕಾರಣಕ್ಕೆ ನಂಜುಂಡೇಗೌಡರು ಬಿಜೆಪಿ ಸಚ್ಚಿದಾನಂದ ಸುಮಲತಾ ಹಾಗೆ ಒಂದು ಈ ಹೊಸ ರೀತಿಯ ಲೆಕ್ಕಾಚಾರಗಳು ಇಲ್ಲಿ ತ್ರಿಕೋನ ಸ್ಪರ್ಧೆಗೆ ಶ್ರೀರಂಗಪಟ್ಣ ಕಾರಣ ಆಗಿದೆ ಸದ್ಯಕ್ಕೆ ಇಲ್ಲಿ ಹೆಂಗಿದೆ ಅಂದ್ರೆ ದಿನಕ್ಕೊಂದು ಬೆಳವಣಿಗೆ ಆಗುತ್ತೆ ಇಲ್ಲಿ ಕಳೆದ ತಿಂಗಳು ಕಾಂಗ್ರೆಸ್ ಒಂದ್ ಲೆಕ್ಕಾಚಾರ ಆಯ್ತು ಈ ಬಾರಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಟೈಟ್ ಇದೆ ಸ್ವಲ್ಪ ಪ್ರಮಾಣದಲ್ಲಿ ರವೀಂದ್ರ ಶ್ರೀಕಂಠಯ್ಯ ಸ್ವಲ್ಪ ಈ ನ್ಯೂಸ್ ನ ನೋಡಿ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಕೋಬರಲ್ಲ ಅಲ್ಲೇ ಕಾಂಗ್ರೆಸ್ ಆಗಿರ್ಬೋದು ಅಲ್ಲಿ ಕಾಂಗ್ರೆಸ್ ಅವ್ರು ಶೇರ್ ಮಾಡ್ಕೊಂಡ್ ತಿರ್ಕ ಸಚಿನ್ ಮುಂದಕ್ಕೆ ಹೋಗ್ಬಹುದು ಅಂದ್ರೆ ನೆಟ್ ನೆಟ್ ಫೈಟ್ ನಡೀತಾ ಇದೆ ಹೊಸ ವೋಟರ್ಸ್ ಹೊಸ ವೋಟರ್ಸ್ ಟುವರ್ಡ್ಸ್ ಬಿಜೆಪಿ ಬಿಜೆಪಿ ಹೊಸ ಹೋಟೆಲ್ ಸ್ಟುವರ್ಸ್ ಬಿಜೆಪಿ ನೋ ಲೆಕ್ಕಾಚಾರಗಳು ಒಂದಷ್ಟು ಬೇರೆ ಬೇರೆ ಕಾರಣಕ್ಕೆ ಆಮೇಲೆ ಏನ್ ಗೊತ್ತಾ ಇದುವರೆಗೂ ಏನಾಗೋದು ಬಿಜೆಪಿ ಹಣ ಖರ್ಚು ಮಾಡ್ತಿರಲ್ಲ ಈ ರವೀಂದ್ರ ಶೇಖಂಠಯ್ಯ ರಮೇಶ್ ಬಾಬು ಗೌಡನ್ ಮೀರಿ ಹಣ ಖರ್ಚು ಮಾಡೋ ಕೆಪಾಸಿಟಿ ಸಚಿದಾನಂದ್ಗೆ ಇದೆ ಅಂದ್ರೆ ಅವ್ರ ಅವ್ರ ಸಚಿದಾನಂದಿಗೆ ಫಂಡ್ ಮಾಡೋ ಸಂಖ್ಯೆ ಜಾಸ್ತಿ ನೋಡ್ಬೇಕು ಹೀಗಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಸ್ವಲ್ಪ ಜೆಡಿಎಸ್ ನಾಳೆ ನಾಳೆ ಇದೆಲ್ಲ ಚೇಂಜ್ ಆಗ್ತಾ ಹೋಗಬಹುದು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಟ್ರೆಂಡ್ ಚೇಂಜ್ ಆಗುವಂಥ ಸನ್ನಿವೇಶ ಶ್ರೀರಂಗಪಟ್ಟಣದಲ್ಲಿ ಎಸ್ ಇನ್ನು ಕ್ಷೇತ್ರ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಹಾಲಿ ಎಂ ಎಲ್ ಎ ಸುರೇಶ್ ಗೌಡ ಜೆಡಿಎಸ್ ನ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಬಿ ಜೆ ಬಿಜೆಪಿಯಿಂದ ನಾನು ಇಷ್ಟ ಪಕ್ಷೇತರ ಅಂತ ಇದ್ರು ಶಿವರಾಮೇಗೌಡರು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಬೆಂಗಳೂರಲ್ಲಿ ಬಿಜೆಪಿಯನ್ನ ಬಿಜೆಪಿ ಅಭ್ಯರ್ಥಿ ಆಗ್ತೀನಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ನಾನೇ ಬಿಜೆಪಿ ಅಭ್ಯರ್ಥಿ ಅಂತ ಸಾಕಷ್ಟು ಸಮಾವೇಶನ ಮಾಡಿದರು ಫೈಟರ್ ರವಿ ಈಗ ಮೋದಿ ಬಂದಾಗ ಮಾಡಿದಾಗ ಫೈಟರ್ ರವಿ ನಾಗಮಂಗಲದಲ್ಲಿ ಒಂದು ಹದಿನೈದು ಇಪ್ಪತ್ ಸಾವಿರ ಮಹಿಳೆಯರು ಸೇರ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಮತ್ತೆ ವಿಜಯ ಸಂಕಲ್ಪ ಜನಸಂಕಲ್ಪ ಯಾತ್ರೆಯನ್ನು ಅವರು ಮಾಡಿದ್ರಲ್ಲ ಅದಕ್ಕೂ ದೊಡ್ಡ ಮಟ್ಟ ಜನ ಸೇರಿಸಿದ್ರು ಇಡೀ ಮಂಡ್ಯದಲ್ಲೇ ನಂಬರ್ ಒನ್ ಕಾರ್ಯಕ್ರಮ ಯಶಸ್ವಿ ಆಗಿದೆ ದೆಹಲಿ ಅಂದ್ರೆ ಅದು ನಾಗಮಂಗ್ ಬಿಜೆಪಿ ಕಾರ್ಯಕ್ರಮ ಬಿಜೆಪಿ ಕಾರ್ಯಕ್ರಮ ಆ ಮಟ್ಟಿಗೆ ಸಕ್ಸಸ್ ಮಾಡಿದ್ದು ಇದು ಮೋದಿ ವೆಲ್ಕಮ್ ಮಾಡೋ ಒಂದು ಇಶ್ಯೂ ಆಗಿತ್ತು ಸಂತೋಷಿ ಟ್ವೀಟ್ ಮಾಡಿದ್ರು ಹೌದು ಈ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು ಈ ಫೈಟರ್ ರವಿ ನರೇಂದ್ರ ಮೋದಿ ವೆಲ್ಕಮ್ ಅವ್ರೆಲ್ಕ ಮಾಡು ಮಾಡಿದ್ದು ಸಂತೋಷಿ ಕಾಮೆಂಟ್ ಮಾಡಿದ್ರು ರಿಟ್ವೀಟ್ ಮಾಡಿ ರಾಜೀವ್ ಗಾಂಧಿ ಪಕ್ಕ ನಿಂತ ಡಾನ್ ಜೈರಾಜ್ ಏನು ಕಳ್ಳಪುರಿ ಮಾರ್ತಿದ್ನಾಂಗ್ ಮನಮೋಹನ್ ಸಿಂಗ್ ಪಕ್ಕ ನಿಂತ್ಕೊಂಡಂತ ಉಗ್ರ ಯಾಸಿನ್ ಮಲ್ಲಿಕ್ಲಿಕ ಏನೋ ಕಲಂಗಡಿ ಏನ್ ಮಾಡ್ತಿದ್ನಾ ನೀವು ನಮ್ ಪಾಠ ಅಂತ ಫೈಟರ್ ರವಿನ ಸಮರ್ಥನೆ ಮಾಡ್ಕೊಂಡು ಬಹುತೇಕ ಫೈಟರ್ ರವಿ ಬಿಜೆಪಿ ಅಭ್ಯರ್ಥಿ ಆದ್ರೂ ಅನ್ನೋ ಲೆಕ್ಕಾಚಾರ ಇತ್ತು ಈಗ ಶಿವರಾಮೇಗೌಡರ ಎಂಟ್ರಿ ಬಿಜೆಪಿಯಲ್ಲಿ ಗೊಂದಲಕ್ಕೆ ಕಾರಣ ಆಗುತ್ತೆ ಇನ್ನೊಂದು ರಾಜಕಾರಣ ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಕಾಳಗ ಶಿವರಾಮೇಗೌಡರು ಮತ್ತೆ ಫೈಟರ್ ರವಿಯಿಂದ ಮತ್ತಷ್ಟು ಬೇರೆ ಬೇರೆ ರೀತಿ ಬಿಗಡಾಯಿಸಿತ್ತು ಬೇರೆ ಬೇರೆ ತರ ಒಂದ್ ವೇಳೆ ಶಿವರಾಮೇಗೌಡರು ಬಿಜೆಪಿಯಿಂದ ನಿಂತಾರೆ ಫೈಟರ್ ರವಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್

ಫೈಟರ್ ರವಿ ಪೊಲೀಸ್ ಪೊಲೀಸ್ನವರು ಒಂದಷ್ಟು ಟೀಕೆ ಮಾಡೋದು ಬೇರೆ ಏನೇ ಆಗಬಹುದು ನಾಗ್ಮಂಗ್ಳು ವಿಚಾರ ಬಂದಾಗ ಒಂದ್ ಸಹಾಯ ಅವು ಇವು ಮಾಡಿ ಇರೋ ಬಟ್ ಅವರಲ್ಲಿ ಅಂದ್ರೆ ಗೆಲ್ಲೋ ಮಟ್ಟಕ್ಕೆ ಇರೋ ಅಲ್ಲ ಒಂದ್ ತನ್ನದೇ ಆದಂತ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡವ್ರೆ ಈ ಫೈಟರ್ ರವಿ ಏನು ಬಿಜೆಪಿ ಹೆಂಗೋ ಗಟ್ಟಿಯಾಗಿ ನೆಲೆ ಹೊರೋ ಟೈಮಲ್ಲಿ ಶಿವರಾಮೇಗೌಡರು ಏನ್ ಮಾಡ್ತಾರೆ ನೋಡ್ಬೇಕು ಬಟ್ ಫೈಟರ್ ರವಿ ಕಡೆಯವರು ಹೇಳೋ ಪ್ರಕಾರ ಇಂಡಿಪೆಂಡೆಂಟ್ ಆಗಿ ಫೈಟರ್ ರವಿ ಕಂಟೆಸ್ಟ್ ಮಾಡ್ತಾರೆ ಶಿವರಾಮೇಗೌಡರು ನಿಂತಾರೆ ಟಿಕೆಟ್ ಏನ ಮಿಸ್ ಆದ್ರೆ ನಿಂತಿದೆ ಈ ಶಿವರಾಮೇಗೌಡರು ಏನಾಗಿತ್ತು ಮುಸ್ಲಿಂ ಓಟ್ ಗಳು ಹೋಯ್ತಿದ್ರು ಯಾವಾಗ ಬಿಜೆಪಿ ಸೇರಿದ್ರು ಮುಸ್ಲಿಂ ಮುಸ್ಲಿಮ್ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಕಡೆ ಚಲುವಾಯಸ್ವಾಮಿ ಅದಕ್ಕಿಂತ ಒಂದ್ ಈಗ್ಲೂ ಒಂದು ಹದಿನೈದು ಇಪ್ಪತ್ ಸಾವಿರ ಓಟ್ ಎಕ್ಸ್ಟ್ರಾ ಗೇನ್ ಮಾಡ್ಕೊಂಡವ್ರೆ ಬಾರಿ ಅಂತರದಲ್ಲಿ ಗೆದ್ದಂತ ಶಿವರಾಮ ಸುರೇಶ್ ಗೌಡಗಳನ್ನ ಈ ಶಿವರಾಮೇಗೌಡರು ಜೆಡಿಎಸ್ ಅಲ್ಲಿ ಇದ್ದಲ್ಲ ಅವರು ಈ ಫೈಟರ್ ಸೊ ಈಗ ಇಲ್ಲಿ ಏನು ಲೆಕ್ಕಾಚಾರ ಅಂದ್ರೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಟಫ್ ಫೈಟ್ ಈ ಬಿಜೆಪಿ ಫೈಟರ್ ರವಿ ಕಾರಣಕ್ಕಾಗಿ ಶಿವರಾಮೇಗೌಡ ಕಾರಣಕ್ಕಾಗಿ ಅದೊಂದು ಬೇರೆ ತರಗ ಆಗ್ತದೆ ಸ್ವಲ್ಪ ಜೆಡಿಎಸ್ ಚಿಲುರಾಯಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂದ್ರೆ ನಾಗಮಂಗ್ಲಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಸುರೇಶ್ ಗೌಡರಿಗಿಂತ ಸ್ವಲ್ಪ ಮುನ್ನಡೆಯನ್ನ ಚಲರಾಯಸ್ವಾಮಿ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ನಂತರದ ಸ್ಥಾನದಲ್ಲಿ ಶಿವರಾಮೇಗೌಡ ಮತ್ತ ಫೈಟರ್ ರವಿ ಇಬ್ರು ಕೂಡ ಇದ್ದಾರೆ ಅವರಿಬ್ರು ಫೈಟ್ ಮಾಡ್ತಾವ್ರೆ ಬಿಜೆಪಿ ಟಿಕೆಟ್ ಆದ್ರೆ ಶಿವರಾಮೇಗೌಡರು ಕನ್ಫರ್ಮ್ ಮಾಡ್ಕೊಂಡೆ ಎಲ್ಲ ಹೇಳ್ತಾರೆ ಅವರು ಕನ್ಫರ್ಮ್ ಮಾಡ್ಕೊಂಡೇ ಸೇರ್ತಿದ್ರೆ ಫೈಟರ್ ಕಂಟೆಸ್ಟ್ ಕನ್ಫರ್ಮ್ ಎಸ್ ಇಂಡಿಪೆಂಡೆಂಟ್ ಆಗಿ ಮತ್ತಷ್ಟು ಪಡೆಯುತ್ತೆ ನಾಗಮಂಗಲ ರಾಜಕಾರಣ ನಾಗಮಂಗಲದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಪೇಟೆ ವಿಧಾನಸಭಾ ಕ್ಷೇತ್ರ ಯಾರು ಬಿಜೆಪಿ ಬರುತ್ತೆ ನಾರಾಯಣ್ ಗೌಡ್ರು ಕಾಂಗ್ರೆಸ್ ಪರ್ಸಾಲೆಗೆ ಹೋಗಿ ಆಲೆ ಟವಲ್ ಹಾಕೊಂಡು ಕುದುಳಕ ರೆಡಿ ಆಗ್ಬಿಟ್ಟಿದ್ರು ಅಮಿತ್ ಶಾ ಅವ್ರಿಗ ವಿಜೇಂದ್ರ ಮಾತಾಡದ್ಮೇಲೆ ಮತ್ತೆ ಉಳಿತಾರೆ ಆಗಿದೆ ಆದ್ರೆ ರಾಜುಲಿ ದಿನೇಶ್ ಅಂತ ಇನ್ನೊಬ್ಬರು ಅವರು ಜೆಡಿಎಸ್ ನಲ್ಲಿ ಬಂಡದ್ದವ್ರು ಅವ್ರಾಗ್ಲೇ ಬಿಜೆಪಿ ಟಿಕೆಟ್ ಗೆ ಟವಲ್ ಹಾಕೊಂಡು ಅವರು ಅಲ್ಲೇ ಮಾತುಕತೆ ನಡೆಸ್ತಾ ಇದ್ರು ನಾಯಕರು ಸೊ ಗೌಡ ಹೋಗದಿದ್ದರೆ ಹೋದ್ರೆ ರಾಜುಲಿ ದಿನೇಶ್ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಹೋಗದಿದ್ರೆ ನಾರಾಯಣ್ ಗೌಡ್ರೆ ಅಭ್ಯರ್ಥಿ ಕಾಂಗ್ರೆಸ್ ಅವರು ಏನಾಯ್ತು ಅಂದ್ರೆ ಇವ್ರ ಕಾಯ್ದು ಕಾಯ್ದು ಹಾಳಾದ್ರು ಅಂತಿಡೇಟ್ ಮಾಡ್ತಾರೆ ಅಂಡ್ ಇಂದ ಘೋಷಣೆ ಆಗಿದೆ ಬಟ್ ಮಂಜು ಒಂದಷ್ಟು ಬಂಡಾಯ ಇದೆ ಆದ್ರೆ ದೇವರಾಜು ಕಾಂಗ್ರೆಸ್ ಹೋಗ್ಬೋದು ಲೆಕ್ಕಾಚಾರಗಳೆಲ್ಲ ಚರ್ಚೆ ಆಗ್ತಾ ಇದೆ ನೋಡ್ಬೇಕು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೀತಿಯ ಶಿಷ್ಯ ನಮ್ಮ ಹುಡುಗ ಚಂದನ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾ ಪಕ್ಷೇತರವಾಗಿ ಎಲ್ರೂ ಹೇಳ್ತಾರೆ ಶಿವು ನಿಮ್ ಚಂದನ್ ಒಂದು ಹದಿನೈದು ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಓಟ್ ತಗೋತಾರೆ ಅಂತ ನಾನು ಹೇಳೋದಲ್ಲ ಜನ ಮಾತಾಡ್ತಾರೆ ಕೆಆರ್ ಪೇಟೆ ಜನಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಬಿಜೆಪಿ ಗೊತ್ತಿಲ್ಲ ಜೆ ಡಿ ಎಸ್ ಅಲ್ಲಿ ಮಂಜು ಇಂಡಿಪೆಂಡೆಂಟ್ ಚಂದನ್ ಗೌಡ ಅಂತ ಟ್ರೆಂಡ್ ಸೆಟ್ ಆಗಿದೆ ಕೆಆರ್ ಪೇಟೆಯ ಪ್ರತಿ ಮನೆ ಮನೆಗೆ ಚಂದನ್ ಗೌಡ ಗೊತ್ತು ಅದ ಹಣ ಅಂಚಲ ಗುಣ ಅಂತೀನಿ ಗೊತ್ತಾಗ್ಬಿಟ್ಟಿದೆ ಚಂದನ್ ಗೌಡ ಅಂತ ಕೆ ಆರ್ ಪೇಟೆ ಕಡೆ ಜನ ತಿರು ನೋಡ್ತಾರೆ ಅಂದ್ರೆ ಅದು ಕಾರಣ ಯಾರೋ ರಾಜಕೀಯ ನಾಯಕರಲ್ಲ ಅದು ಚಂದನ್ ಗೌಡ ಹಣ ಹಂಚಲ ಗುಣ ಹಂಚಿನಿಂತ ಎಷ್ಟೋ ಪ್ರಾಬ್ಲಮ್ ಗಳನ್ನ ಅಲ್ಲಿ ಹೋದಾಗ ಸಾಲ್ವ್ ಮಾಡಿ ಮಾಡಿದ್ದಾರೆ ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಕೆಆರ್ ಪೇಟೆಗೆ ಪ್ರಚಾರ ಮಾಡಕ್ ಬರ್ತಾ ಇದ್ದಾರೆ ನಾನು ಮದ್ದೇ ಯಾವ್ದಾರ ಪಾರ್ಟಿ ಗಟ್ಟಿ ಸೇರ್ಕೊಂಡು ನಿಂತ್ಕೋಬಿಡು ಅಂತ ಏ ಇಲ್ಲ ಹಣ ಆಗಲ್ಲ ಅಣ್ಣ ಇಂಡಿಪೆಂಡೆಂಟ್ ಜನಕ್ಕೆ ಮಾತಿಕೊಟ್ಟಿದೀನಿ ಆಪ್ಕೋ ಗಿಪ್ಕೋ ಹೋಗಿರೋ ಚಿನ್ನೆ ಗಿನ್ನೆ ಬೇಗ ಅಂತ ಏನ್ ಅಣ್ಣ ಕಡೆ ತಿನ್ನ ನಮ್ ಜನ ಗುರ್ತಿಡ್ಕತಾರೆ ನಾನು ರೀಚ್ ಮಾಡ್ತೀನಿ ಅಣ್ಣ ಅಂತ ಸೊ ಚಂದನ್ ನಾನು ಆಗ್ಲೇ ಒಂದ್ ಹೇಳ್ತೀನಿ ಯಾವಾಗ್ಲೂ ನಾವು ಅಪೀಲ್ ಮಾಡ್ತಿರ್ತೀವಿ ಯೋಗ್ಯರನ್ನ ಆಯ್ಕೆ ಮಾಡಿ ಕೆಪಾಸಿಟಿ ಇರೋ ಆಯ್ಕೆ ಮಾಡಿ ಅರ್ಹತೆ ಮಾಡಬೇಕು ಹಣ ಮಾನದಂಡ ಆಗೋದ್ ಬೇಡ ಜಾತಿ ಮಾನದಂಡ ಆಗೋದ್ ಬೇಡ ಧರ್ಮ ಆಗದ್ ಬೇಡ ಪಾರ್ಟಿ ಆಗದ್ ಬೇಡ ಅಭ್ಯರ್ಥಿ ಅವನು ಆಸ್ತಿ ಸೇಫ್ ಮಾಡ್ಕೊಳಕ್ ಎಮ್ ಎಲ್ ಎ ಆಗ್ತಾವನಾ ಇಲ್ಲ ಹಣ ಲೂಟಿ ಮಾಡಕ್ಕೆ ಎಮ್ ಎಲ್ ಎ ಆಗ್ತಾವನಾ ಯಾವಕೋಸ್ಕರ ಎಮ್ ಎಲ್ ಎ ಆಗ್ತದೆ ನೋಡಿ ಅಂದ್ರೆ ನಿಮ್ ಕ್ಯಾಂಡಿಡೇಟ್ ಯಾರಾದ್ರೂ ಪರವಾಗಿಲ್ಲ ಚಂದನ್ ನಾವೇ ನಮ್ ಪ್ರಕಾರ ನಾವು ಸರ್ಬೇಟ್ ಕೊಡ್ತೀವಿ ಚಂದನ್ ಯೋಗ್ಯ ಯೋಗ್ಯ ಚಂದನ್ ಅರ್ಹತೆ ಇರೋವನು ಎಂ ಎಲ್ ಎ ಆಗುವಂತ ಕೆಪಾಸಿಟಿ ಇರೋನು ಬಡವ್ರ ಮನೆ ಹುಡುಗ ತಿಂಡಿ ತೇಗಿ ಲೂಟಿ ಮಾಡಿ ಸರ್ಕಾರಿ ಜಮೀನ್ಗೆ ಕಾಂಪೌಂಡ್ ಹಾಕ್ಬೇಕು ಕೋಟಿಗಟ್ಟೆ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಅವನು ಏನೋ ಕೆಆರ್ ಪೇಟೆ ಉದ್ಧಾರ ಮಾಡಬೇಕು ಅಂತ ಬಂದವನೇ ನೋಡಿ ನಾನೇನು ಹೇಳಿ ನಿಮ್ಗೆ ಇಷ್ಟ ನೋಡಿ ಬಟ್ ಪೇಟೆ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಜೆ ಪಿಯ ಗೊಂದಲ ಕಾಂಗ್ರೆಸ್ನ ಗೊಂದಲ ಇಲ್ಲಿ ಫೈ ಏನಾಗ್ತಿದೆ ಅದು ಜೆ ಡಿ ಎಸ್ನ ನ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನಮ್ಮ ಹುಡುಗ ಚಂದನ್ ಗೌಡ ಸಹ ಹದಿನೈದು ಇಪ್ಪತ್ ಸಾವಿರ ಮತವನ್ನ ಪಡಿತಾನೆ ಈ ಕೆಆರ್ ಜಾಸ್ತಿ ಆಗ್ಬಹುದು ಕೆ ಆರ್ ಪೇಟೆ ಜನ ಗೆಲ್ಸಿಲ್ಲ ಅಂದ್ರೆ ನೆಕ್ಸ್ಟ್ ಬಂದ್ ನಿಮ್ ಕೆಲಸ ಮಾಡ್ತಾನೆ ಅಲ್ಲ ಒಂದು ಈಕ್ವೇಶನ್ಸ್ ಇಲ್ಲಿ ಈಗ ಎಚ್ ಡಿ ಮಂಜು ಇದಾರಲ್ಲ ಜೆಡಿಎಸ್ ಕೆಲವೊಂದಿಷ್ಟಲ್ಲ ಅಸಮಾಧಾನ ಆಯ್ತು ಜೆಡಿಎಸ್ ಅಲ್ಲಿ ತುಂಬಾ ಜನ ಆಕಾಂಕ್ಷಿಗಳು ಆಮೇಲೆ ಕಾಂಗ್ರೆಸ್ ಅಲ್ಲಿ ಕೂಡ ತುಂಬಾ ಜನ ಟಿಕೆಟ್ ನನಗೆ ನನಗೆ ಅಂತಿದ್ದಾರೆ ಎಲ್ಲರೂ ಚಂದನ್ಗೆ ಸಪೋರ್ಟ್ ಗೆಲ್ದೇ ಮಾಡಿ ಕಾಂಗ್ರೆಸ್ ನಲ್ಲಿ ಯಾರು ಟಿಕೆಟ್ ಸಿಗಲ್ಲ ಕೆ ಬಿ ಚಂದ್ರಶೇಖರ್ ಇವರೆಲ್ಲ ಅವರಲ್ಲ ಇವರು ಮತ್ತೆ ಬಸ್ ಕೃಷ್ಣೇಗೌಡ ಸಂತೋಷ್ ಎಲ್ಲಾ ಬಂದ್ಬಿಟ್ಟು ನಮ್ಮ ಹುಡ್ಗ ಚಂದನ್ ಪರವಾಗಿ ನಿಂತ್ಕೋ ಬಿಟ್ರೆ ಇಲ್ಲಿ ಟಿಕೆಟ್ ಕೊಟ್ಟಿಲ್ಲ ನಿಂತ್ಕೊಂಡ್ರೆ ಹುಡುಗು ಜೆಡಿಎಸ್ ಇಂದ ಬಿಜೆಪಿ ಇಂದ ನಾರಾಯಣಗೌಡ ಕಾಂಗ್ರೆಸ್ ಇಂದ ಯಾರೋ ಇನ್ ಉಳಿದವಳ ಆಸ್ಪಿರೆಂಟ್ ಗಳಿದೆಲ್ಲ ಎಲ್ಲಾ ಸೇರಿ ಚಂದನ್ ಬನ್ನಿಗ್ ನಿಂತ್ರೆ ಚಂದನ್ ಎಂ ಎಲ್ ಎ ಆಗ್ಬಹುದು ಕಾರ್ಪೇಟೆ ಆತರ ಒಂದು ಚಾನ್ಸ್ ಇದೆ ಯಾಕೆ ಒಂದೆರಡು ನಿಮಿಷ ಎಕ್ಸ್ಟ್ರಾ ಮಾತಾಡ್ತಿದ್ವಿ ಕೆ ಆರ್ ಬಗ್ಗೆ ಅಂತಂದ್ರೆ ಆ ಇವತ್ತು ಎಮ್ ಎಲ್ ಆಗ್ಬೇಕು ಅಂತಂದ್ರೆ ಕೋಟಿ ಕೋಟಿ ಇರಬೇಕು ಚೆಲ್ಲಬೇಕು ಚೆಲ್ಲಬೇಕು ಹಿಂದ್ಗಡೆ ಒಂದ್ ಸಾವಿರ ಜನ ಇರಬೇಕು ಇರಬೇಕು ಪಾರ್ಟಿ ಟಿಕೆಟ್ ಆಗ್ಬೇಕು ಅನ್ನೋ ಮನಸತಿ ನಿಜವಾಗ್ಲೂ ಸೇವೆ ಮಾಡಬೇಕು ಅನ್ನೋರ್ಗೆ ಈ ನಡೆ ಆಗ್ತದೆ ಸೊ ಹಾಗಾಗಿ ರಾಜಕಾರಣ ಎಲ್ಲರಿಗೂ ದಕ್ಕುವಂತ ಆಗ್ಬೇಕು ರಾಜಕಾರಣ ಎಲ್ಲರಿಗೂ ಸಿಗುವಂತ ಆಗ್ಬೇಕು ರಾಜಕಾರಣ ಎಲ್ಲರೂ ಮಾಡುವಂತ ಆಗ್ಬೇಕು ಯಾರೋ ಇದ್ದವನೇ ಪಾಳೆಗಾರನೇ ಪವರ್ಫುಲ್ ವ್ಯಕ್ತಿಗಳ ರಾಜಕಾರಣ ಮಾಡಬೇಕು ಅಂದರೆ ಅದು ರಾಜಕಾರಣ ಅಲ್ಲ ಅಲ್ಲ ಸೊ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಕೆಆರ್ ಪೇಟೆಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಉತ್ತಮ ಯೋಗ್ಯ ಹರ ಅಭ್ಯರ್ಥಿ ಚಂದನ್ ಗೌಡ ಕೂಡ ಇದ್ದಾರೆ ನೀವು ನಿರ್ಧಾರ ಮಾಡಿ ಓಟ್ ಹಾಕಬೇಕು ಅಂತ ಒಟ್ಟಾರೆ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಳವಳ್ಳಿ ಮೇಲುಕೋಟೆ ಶ್ರೀರಂಗಪಟ್ಟಣ ಕೆಆರ್ ಪೇಟೆಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮದ್ದೂರು ಮತ್ತೆ ನಾಗಮಂಗಲದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಮಾರ್ಚ್ ತಿಂಗಳ ಟ್ರೆಂಡ್ ಇಲ್ಲಿ ಹೆಂಗ್ ಬೇಕಾದ್ರೂ ಚೇಂಜ್ ಆಗಬಹುದು ರಿಸಲ್ಟ್ ಯಾವಾಗ ಎತ್ಲಗಡೆ ತಿರುಗತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮದ್ದೂರು ತ್ರಿಕೋನ ಮಳವಳ್ಳಿ ತ್ರಿಕೋನ ಮಂಡ್ಯ ತ್ರಿಕೋನ ಶ್ರೀರಂಗಪಟ್ಟಣ ತ್ರಿಕೋನ ಅಂಡ್ ಕೆಆರ್ ಪೇಟೆ ನಾಗಮಂಗಲ ಕೂಡ ತ್ರಿಕೋನ ಮಂಡ್ಯ ಜಿಲ್ಲೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ವರ್ಸಸ್ ಫೈಟ್ ಆಗದ ಜೆಡಿಎಸ್ ಕಾಂಗ್ರೆಸ್ ಇದೇ ಫಾರ್ ದ ಫಸ್ಟ್ ಟೈಮ್ ಒಂದಷ್ಟು ಇಂಡಿಪೆಂಡೆಂಟ್ ಬಿಜೆಪಿ ಸೇರಿ ಬಂದಿದೆ ಬೇರೆ ರೀತಿಯ ಬಟ್ ಕಲ್ಸೋಬಿಟ್ಟೈತೆ ಹಿಂಗೇನ್ ವಿಚಿತ್ರ ಮುಂದಿನ ಚಿಲ್ಲ ನೋಡೋಣ